ಲಿಟರರಿ ಗುರು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ಇವತ್ತು ನಾವು ಒಂದು ಸಾಂಸ್ಕೃತಿಕ ಸಾಹಿತ್ಯದ ನಗರಿ, ಅರಮನೆಯ ನಗರಿ ಮೈಸೂರಿಗೆ ಬಂದಿದ್ದೀವಿ. ನಮ್ಮ ಜೊತೆಗಿದ್ದಾರೆ ಇವತ್ತು OL ನಾಗಭೂಷಣ ಸ್ವಾಮಿಯವರು. OL ನಾಗಭೂಷಣ ಸ್ವಾಮಿಯವರು ತಮ್ಮ ಸೂಕ್ಷ್ಮ ಪ್ರಜ್ಞೆಯ ಮುಖೇನ ಕನ್ನಡದ ಅನೇಕ ಸಾಹಿತ್ಯದ ಮನಸ್ಸುಗಳನ್ನು ಎಚ್ಚರಿಸಿದಂಥವರು. ಅವರ ಸಾಹಿತ್ಯದ ಮತ್ತು ಬದುಕು ಬರಹದ ವಿವಿಧ ಆಯಾಮಗಳನ್ನು ಕಾರ್ಯಕ್ರಮದ ಮುಖೇನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ನಮಸ್ಕಾರ OL ನಾಗಭೂಷಣ ಸ್ವಾಮಿಯವರಿಗೆ. ನಮಸ್ಕಾರ ಅಮ್ಮ, ನಮಸ್ತೆ. ಇವಾಗ ಆಕಾಶವಾಣಿ ಮತ್ತು ನಿಮ್ಮ ಬಾಂಧವ್ಯದ ಕುರಿತು ನಾವು ಹೇಳಬೇಕಾಗಿಲ್ಲ. ಭದ್ರಾವತಿ ಆಕಾಶವಾಣಿ, ಮೈಸೂರು ಆಕಾಶವಾಣಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದಾರೆ. ಬಹುಶಃ ನಮ್ಮ ಈ ಕಾರ್ಯಕ್ರಮವನ್ನು ಈ ಅಂಗಳದಲ್ಲಿ ಕೂತ್ಕೊಂಡು ಅವರ ಆಕಾಶವಾಣಿಯ ನೆನಪುಗಳನ್ನು ಕೆದಕುವ ಮುಖೇನ ಪ್ರಾರಂಭ ಮಾಡಿದರೆ ಹೆಚ್ಚು ಅರ್ಥಪೂರ್ಣ ಅಂತ ಅನಿಸುತ್ತೆ. ಸರ್, ಆಕಾಶವಾಣಿ ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ? ಆಕಾಶವಾಣಿ ಅಂತಂದರೆ 1958-59 ಇಸ್ವಿ. ನಮ್ಮಪ್ಪ ಆಗ ಹುಣಸೂರಲ್ಲಿದ್ದರು. ಬಾಲಜಗತ್ ಅಂತೊಂದು ಕಾರ್ಯಕ್ರಮ ಮಕ್ಕಳದ್ದು ಬರ್ತಾಯಿತ್ತು. ನನಗಾಗ ಸುಮಾರು 5-7 ವರ್ಷ ಇದ್ದಿತ್ತು. ಆ ಕಾರ್ಯಕ್ರಮ ಕೇಳ್ತಾ ನಮ್ಮಪ್ಪನಿಗೆ ಹೇಳ್ತಾ ಇದ್ದೆ, ನಾನು ಆಕಾಶವಾಣಿಯಲ್ಲಿ ಮಾತಾಡಬೇಕು ಅಂತ. ಆಗ ನಮ್ಮಪ್ಪ ಆಕಾಶವಾಣಿ ಡೈರೆಕ್ಟರ್ಗೊಂದು ಕಾಗದ ಬರೆದು ಬಾಲಜಗತ್ತಿನಲ್ಲಿ ನಮ್ಮ ಮಗು ಒಂದು ಅವಕಾಶ ಕೊಡಿ ಅಂತ ಕೇಳಿ ಅವ್ರು ಹ್ಞೂ ಅಂತ ಕರೆದರು. ಬೆಂಗಳೂರು ಆಕಾಶವಾಣಿಗೆ ಹೋದ್ವಿ. ಆ ಹೋದಾಗ ಏನಾಯಿತು, ಅದು ಹಳೆಯ ಕಾಲದ ಮೂತಿ ಬಸ್ಸುಗಳು. ಆ ಬಸ್ಸಲ್ಲಿ ಕೂತ್ಕೊಂಡು ಹೋಗಿ ನನ್ನ ಸ್ಟುಡಿಯೋ ಒಳಗೆ ಕಳಿಸಿದರು. ಮಕ್ಕಳೆಲ್ಲ ಇದ್ದರು, ನಾನೂ ಇದ್ದೆ. ಅಲ್ಲಿ ಅನೌನ್ಸರು ಮಕ್ಕಳನ್ನು ಮಾತಾಡಿಸ್ತಾ, ಈಗ ನಾವು ಟ್ರಿಪ್ ಹೋಗಬೇಕು, ಯಾರ್ಯಾರು ಬರ್ತೀರಿ ಅಂತೇನೋ ಕೇಳಿದರು. ನಾನು ನಮ್ಮ ಅಮ್ಮನಿಗೆ ಹೇಳಿಲ್ಲ, ಅಪ್ಪನಿಗೆ ಹೇಳಿಲ್ಲ, ಟ್ರಿಪ್ ಹೋಗೋದು ಹೆಂಗೆ, ಮನೆಗೆ ಹೋಗ್ತೀನಿ ಆಂಟಿ ಅಂತಂದೆ. ಅವರು ಮನೆಗೆ ಹೋಗ್ತೀಯಪ್ಪ, ಆಯಿತು ಹೋಗ್ಬಾ ಅಂತಂದ್ಬಿಟ್ಟು ಒಬ್ಬ ಅಟೆಂಡೆಂಟ್ ಕರೆಸಿ ಕಳಿಸ್ಬಿಟ್ರು ಹೊರಗಡೆ. ನನ್ನ ಮೊದಲ ಆಕಾಶವಾಣಿ ಕಾರ್ಯಕ್ರಮ ಹಿಂಗಾಯಿತು. ಸುಮಾರು 76ನೇ ಇಸ್ವಿ ಹೊತ್ತಿಗೆ ನಾನು ಕೆಲಸಕ್ಕೆ ಸೇರಿದ ಮೇಲೆ ಭದ್ರಾವತಿ ಆಕಾಶವಾಣಿಯಲ್ಲಿ ಚಿಂತನದ ಪ್ರೋಗ್ರಾಮ್ಗಳನ್ನು ಕೊಡ್ತಾಯಿದ್ದೆ. ಆಮೇಲೆ ನಾಟಕದ ಹುಚ್ಚು ಬಹಳ ಇತ್ತಾಗ. ಆಕಾಶವಾಣಿಯ ಕಲಾವಿದರ ಸೆಲೆಕ್ಷನ್ನಲ್ಲಿ ನಾನು ಭಾಗವಹಿಸಿ ಸೆಲೆಕ್ಟ್ ಆಗಿ ಒಂದು 4-5 ಆಕಾಶವಾಣಿ ನಾಟಕಗಳಲ್ಲೂ ಭಾಗವಹಿಸಿದೆ. ಒಂದಷ್ಟು ಆಕಾಶವಾಣಿ ರೂಪಕಗಳನ್ನು ಬರ್ಕೊಟ್ಟೆ. ಆಮೇಲೆ ಮೈಸೂರಿನಲ್ಲಿ, ಚಿತ್ರದುರ್ಗದಲ್ಲಿ ಕೆಲವು ನನ್ನ ವಿದ್ಯಾರ್ಥಿಗಳು, ಕೆಲವು ನನ್ನ ಸ್ನೇಹಿತರು ಆಕಾಶವಾಣಿಯಲ್ಲಿ ಕೆಲಸ ಮಾಡೋರು, ಹೀಗೆ ಸುಮಾರು 70ನೇ ಇಸ್ವಿಯಿಂದ ಇದುವರೆಗೂ ಆಕಾಶವಾಣಿಯ ಸಂಪರ್ಕ ಒಂದಲ್ಲ ಒಂಥರ ನನಗೆ ಇದ್ದೇ ಇದೆ. ಅದರಿಂದ ಏನಾಯಿತು ಅಂದರೆ, ನಾವು ಬರೆಯುವ ಮಾತು ಕೂಡ ಓದುಗರ ಮನಸ್ಸಿನ ಕಿವಿಗೆ ಅರ್ಥ ಆಗುವ ಹಾಗಿರಬೇಕು ಅನ್ನೋ ಪಾಠನ ನಾನು ಕಲಿತ್ಕೊಂಡೆ. ಸೊ ಆಕಾಶವಾಣಿ ನನಗೆ ಹೇಳಿಕೊಟ್ಟಿದ್ದು, ಬರವಣಿಗೆಯ ಭಾಷೆಗೂ ಕೂಡ ಒಂದು ಕೇಳಿಸ್ಕೊಳ್ಳೋ ಗುಣ ಇರುತ್ತೆ, ಆ ಓದುಗರ ಮನಸ್ಸಿನ ಕಿವಿಗೆ ಅದು ಚೆನ್ನಾಗಿ ಕೇಳಿಸ್ಬೇಕು, ಹಾಗೆ ಬರೀಬೇಕು ಅಂತ ಹೇಳ್ಕೊಡ್ತೇನೆ ನನಗೆ ಆಕಾಶವಾಣಿ. ಈಗ ಓದುವ ಲಿಂಗಣ್ಣಯ್ಯ ಅಷ್ಟೇ ಆಗಿ ಉಳಿದೇನೆ, ಒಂದು ಓದುವ ಪರಂಪರೆಯನ್ನು ಬಿಟ್ಟುಕೊಟ್ಟಂಥವ್ರು ನೀವು ಬರವಣಿಗೆಗೆ, ಅದರ ಹಿನ್ನೆಲೆಯನ್ನು ನಮ್ಮ ಅಥವಾ ನೋಡುಗರಿಗೆ ಹೇಳೋದಾದರೆ, ನಮ್ಮ ತಾತಂದರು ಈಗಿನ ಗೋರಿಬಿದನೂರಿನ ಹತ್ತಿರದ ಒಂದು ಹಳ್ಳಿಯಲ್ಲಿದ್ದವರು, ಮುದುಗೆರೆ ಅಂತ ಊರಿನ ಹೆಸರು. ಅಲ್ಲಿ ಪುರಾಣ ಓದ್ಕೊಂಡು ಇದ್ದರಂತೆ, ಅದಕ್ಕೆ ಓದಿನ ಮನೆ ಅಂತ ನಮ್ಮ ಮನೆತನಕ್ಕೆ ಹೆಸರು ಬಂತು. ನಮ್ಮ ಮನೆತನದಲ್ಲಿ ನಮ್ಮ ತಂದೆಯವರೇ ಮೊದಲು BA ಮಾಡಿದ್ದು, ಆಮೇಲೆ BA ಆನರ್ಸ್ ಮಾಡಿಕೊಂಡ್ರು. ಹೀಗೆ ಆನಂತರ ನನಗೆ ಓದುವುದು ಒಂದು ಚಿಕ್ಕಂದಿನಿಂದ ಅಭ್ಯಾಸವಾಗಿ ಬಂತು. ಇದು ನಿಮ್ಮಲ್ಲಿ ಬಹಳ ಜನಕ್ಕೆ ಆಶ್ಚರ್ಯ ಆಗ್ಬೋದು, ನಾನು ಓದೋದಕ್ಕೆ ಕಲಿತಿದ್ದು ಒಂದೇ ಒಂದು ಕಾರಣಕ್ಕೆ, ನಾನು ಅಪಾರವಾದ ಒಂಟಿತನ ಅನುಭವಿಸ್ತಾ ಇದ್ದೆ.
ನಮ್ಮ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ, ನಮ್ಮ ಅಪ್ಪ ಆಫೀಸಿಗೆ ಹೊರಟೋಗೋರು, ನಮ್ಮ ಅಮ್ಮ ಮನೆ ಕೆಲಸದಲ್ಲಿರೋರು. ನಾನೊಬ್ಬ ಆಫೀಸರ್ ಮಗ ಅನ್ನೋ ಕಾರಣಕ್ಕೆ ಗೆಳೆಯರಿರಲಿಲ್ಲ. ಸೊ ನನ್ನ ಕಾಲವನ್ನು ಹ್ಯಾಕ್ ಕಳೀಲಿ. ಸೊ ಓದೋದು ನನಗೆ ಒಂದು ಅನಿವಾರ್ಯವಾದ ಸಂಗಾತಿಯಾಯಿತು. ಸೊ ನಾನು 7ನೇ ಕ್ಲಾಸಿಗೆ ಬರೋಷ್ಟು ಹೊತ್ತಿಗೆ ಚಿತ್ರದುರ್ಗದಲ್ಲಿ ಶೇಕ್ಸ್ಪಿಯರ್ನ ನಾಟಕದ ಕಥೆಗಳನ್ನು, ಇಂಗ್ಲೀಷ್ ಕಾದಂಬರಿಗಳ ಕನ್ನಡ ಅನುವಾದವನ್ನು, ಸ್ವಿಫ್ಟನ್ನು, ಒಬ್ಬ MA ಹುಡುಗರು ಏನೇನು ಓದ್ಬೋದಾಗಿತ್ತು ಆ ಕಾಲದಲ್ಲಿ ಅವನ್ನೆಲ್ಲ ಕನ್ನಡ ಅನುವಾದದಲ್ಲಿ ಓದಿದ್ದೆ. ನಮಗೆ ನಮ್ಮ ಲೋಕ ಕಟ್ಕೋಬೇಕಾದ್ರೆ ಓದೋದೊಂದೇ ದಾರಿ ಇದ್ದಿದ್ದು. ಇದು ನಿಜವಾಗಿ ನನ್ನೊಬ್ಬನ ಕಥೆ ಅಲ್ಲ. ಓದುವುದು ಅನ್ನೋದಿದೆಯಲ್ಲ, ಅದಕ್ಕೆ ಒಂಟಿತನವನ್ನು ಮೀರುವ ಅಪೇಕ್ಷೆ ಇರುತ್ತೆ. ಕೆಲವು ಸರ್ತಿ ಪರೀಕ್ಷೆ ಉದ್ದೇಶಕ್ಕೆ ಓದೋದಿರುತ್ತೆ. ನನಗೆ ಪರೀಕ್ಷೆ ಮುಗಿದ ತಕ್ಷಣ ಆಗ್ತಾಯಿದ್ದ ಬಹಳ ಸಂತೋಷ ಏನು ಅಂದರೆ, ಇನ್ನೂ ಪರೀಕ್ಷೆಗೆ ಓದಬೇಕಾಗಿಲ್ಲ ಅಂತ ಪುಸ್ತಕಗಳೆಲ್ಲ ಕಟ್ಟಿ ಅಟ್ಟದ ಮೇಲೆ ಎಸ್ ಬಿಡ್ತಾಯಿದ್ದೆ. ಆಮೇಲೆ ಉದ್ಯೋಗದ ಭಾಗವಾಗಿ ಓದೋದಿರುತ್ತೆ, ಅದು ಬೇಕೋ ಬೇಡವೋ ಓದಲೇಬೇಕು. ಇನ್ನು ನಾವೇ ಹೇಳಬೇಕಾದ್ದನ್ನು ಹೇಳೋದಕ್ಕೆ ಯಾರು ಹೆಂಗೆ ಹೇಳಿದರೆ ನೋಡಬೇಕು ಅಂತ ಓದೋದಿರುತ್ತೆ. ಸೊ ಓದಿಗೆ ಹಲವಾರು ಬಗೆಯ ಅಪೇಕ್ಷೆಗಳಿರ್ತವೆ. ಆದರೆ ನನಗೆ ಬರ್ತಾ ಬರ್ತಾ ಏನಾಯಿತು, ಒಂಟಿತನ ಮೀರಕ್ಕೆ ಅಂತ ಓದೋಕ್ಕೆ ಕಲಿತಿದ್ದು. ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ಓದುವುದು ಒಂದು ದಾರಿ ಅಂತ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದೆ ವಯಸ್ಸಿಗೆ ಬರ್ತಾ ಬರ್ತಾ. ಸೊ ಓದನ್ನು ಬಹಳ ಗಂಭೀರವಾಗಿ ಸ್ವೀಕರಿಸ್ಕೊಂಡು ನನಗೆ ಬಹಳ ಒಳ್ಳೆಯ ಅಧ್ಯಾಪಕರು ಸಿಕ್ಕರು. BA ಓದುವಾಗ S ನಾರಾಯಣ್ ಶೆಟ್ಟಿ ಸೃಜನ ಅಂತ, ಅವರು ಕುಮಾರ್ ವ್ಯಾಸನ್ ಪಾಠ ಮಾಡಿದ್ದು, ವಚನಗಳನ್ನು ಪಾಠ ಮಾಡಿದ್ದು. MAಗೆ ಬಂದಾಗ ಅನಂತಮೂರ್ತಿಯವರು, ದಾಮೋದರ್ ರಾಯರು, ಇಂಥ ಒಳ್ಳೆಯ ಅಧ್ಯಾಪಕರು. ಆಮೇಲೆ ಕನ್ನಡದಲ್ಲಿ GH ನಾಯ್ಕರಿದ್ದರು, ಚೆನ್ನೈನವರಿದ್ದರು. ಇಂಥ ಒಳ್ಳೆಯ ಅಧ್ಯಾಪಕರು ನಮಗೆ ಸಾಹಿತ್ಯದಲ್ಲಿ ಅಭಿರುಚಿ ಹುಟ್ಟಿಸಿದರು. ಅದನ್ನು ಓದ್ತಾ ಓದ್ತಾ ಓದುವುದು ನನ್ನನ್ನು ನಾನು ಕಂಡುಕೊಳ್ಳುವ ಒಂದು ದಾರಿ ಅಂತ ಅಂದ್ಕೊಳ್ಳೋಕ್ಕೆ ಶುರು ಮಾಡಿದೆ. ಆ ಓದಿನ ಎಕ್ಸ್ಟೆನ್ಷನ್ನಾಗಿ ಬರವಣಿಗೆ ಕೂಡ ಬಂತು. ತಾವು ಮುಖ್ಯವಾಗಿ ಖಾಸಗಿ ವಲಯ ಮತ್ತು ಬೇರೆ ಬೇರೆ ವಲಯದಲ್ಲಿ ಕೆಲಸ ಮಾಡಿದಂಥವ್ರು, ಮಹಾರಾಣಿ ಕಾಲೇಜ್ ಇರ್ಬೋದು, ಆಮೇಲೆ ಯೂನಿವರ್ಸಿಟಿ ಮಾಧ್ಯಮದಲ್ಲಿ ಕೆಲಸ ಮಾಡಿ ತಮ್ಮ ವೃತ್ತಿ ಜೀವನದ ಅನೇಕ ಮಜಲುಗಳನ್ನು ದಾಟಿದಂಥವ್ರು, ಆ ಸಂದರ್ಭದಲ್ಲಿ ನೀವು ಪ್ರಾಧ್ಯಾಪಕರಾಗಿ ಒಂದು ವೃತ್ತಿಗೆ ನಿವೃತ್ತಿಯನ್ನು ಪಡ್ಕೊಳ್ತೀರಾ, ಯಾಕೆ, ಅದರ ಕಾರಣ ಏನು ಅಂತ, ವೃತ್ತಿ ಅನುಭವಗಳು ನಿಮಗೆ ಯಾಕೆ ಆ ರೀತಿಯ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಕಾರಣ ಆಯಿತು ಅಂತ? ಇದಕ್ಕೆ ಎರಡು ಕಾರಣ ಹೇಳಬೇಕು ಮೇಡಮ್. ಒಂದು, ಎಲ್ಲರಿಗೂ ಒಂದು ಊರು ಅಂತ ಇರುತ್ತೆ, ಹುಟ್ಟಿದ ಊರು. ನಮ್ಮ ತಂದೆ ಸರ್ಕಾರಿ ನೌಕರ, ನಾನು ಸರ್ಕಾರಿ ನೌಕರ. ಹಾಗಾಗಿ ನಾನು ಊರಿಲ್ಲದವನಾಗಿ ಬೆಳೆದೆ. ಯಾವ ಊರಲ್ಲೂ 5 ವರ್ಷದ ಮೇಲೆ ಇರಲಿಲ್ಲ. ಅಲೆಮಾರಿ. ಸೊ ಸ್ವಂತ ಊರಿಲ್ಲದೆ ಇದ್ದಾಗ ಏನಾಗುತ್ತೆ, ಕುವೆಂಪುಗೆ ಒಂದು ಊರಿತ್ತು ಮನಸ್ಸಲ್ಲಿ ಉಳಿಸ್ಕೊಂಡಿದ್ರು, ಬೇಂದ್ರೆಗೊಂದು ಊರಿತ್ತು, ಭೈರಪ್ಪನವ್ರಿಗೂ ಒಂದು ಊರಿದೆ, ತಿಪ್ಟೂರಿನ ಹತ್ತಿರದ ಊರು. ಎಲ್ಲ ಲೇಖಕರಿಗೂ ಒಂದು ಊರಿದೆ. ಆದರೆ ಊರಿಲ್ಲದೆ ಇರೋರು ಲೇಖಕರಾಗೋಕ್ಕಾಗಲ್ಲ. ಅವ್ರದ್ದೊಂದು ಊರು, ಅಲ್ಲಿಯ ನೆನಪು, ಅಲ್ಲಿಯ ಜನ, ಅಲ್ಲಿಯ ವಾತಾವರಣ ಅದು ರೂಪಿಸುತ್ತಲ್ಲ. 5 ವರ್ಷಕ್ಕೆ ಒಂದೊಂದು ಊರು ಕಡೆ, ಲಿಟ್ರಲ್ಲಾಗಿ 5 ವರ್ಷಕ್ಕೆ ಒಂದು ಊರು ಬದಲಾಗ್ತಾ ಇದ್ದರೆ ನಮಗೆ ಯಾವುದೇ ಒಂದು ಊರಿನ ಭಾಷೆ ಬರಲ್ಲ, ಒಂದು ಊರಿನ ಅಡುಗೆ ಅಲ್ಲ, ಒಂದು ಊರಿನ ಗೆಳೆಯರಲ್ಲ, ಬಿಟ್ಟರೆ ಮರ್ತು ಹೋಗ್ತಾರಲ್ಲ. ಅಲ್ಲಿ ಆ ಊರಲ್ಲಿದ್ದು ನಮಗೆ ನೆನಪೇ ಹೊರತು ಆ ಊರಿಗೆ ನಾವು ನೆನಪಿರಲ್ಲ, ಕೇವಲ ಮನುಷ್ಯರು. ಹಿಂಗಾದಾಗ ಏನಾಗುತ್ತೆ, ಊರಿಲ್ಲದೆ ಇರೋರು ಲೇಖಕರಾಗಲ್ಲ, ವಿಮರ್ಶಕರಾಗ್ತಾರೆ. ಓ, ನಮಗೆ ಯಾವ ಊರು ನಮ್ಮದಲ್ಲ, ಯಾವ ಒಂದು ಊರಲ್ಲೂ 5 ವರ್ಷದ ಮೇಲೆ ನಾವು ಉಳಿದೇ ಇಲ್ಲ. ಆದರೆ ಎಷ್ಟೋ ಸಲ ಊರು ಊರಿಗೆ ನಾವು ಪಯಣ ಮಾಡೋದ್ರಿಂದ ನಮ್ಮ ಅನುಭವದ ವಿಸ್ತಾರ ಹೆಚ್ಚಾಗೋದು, ಆಮೇಲೆ ನಿಮ್ಮ ನಕ್ಷತ್ರದಂತಹ ಒಂದು ಕವನ ಸಂಕಲನ ಬರೋದಾಗಲಿ, ಅನುವಾದ ಸಾಹಿತ್ಯವನ್ನು ಓದೋದಾಗಲಿ, ಆಮೇಲೆ ಪ್ರವಾಸ ಸಾಹಿತ್ಯದ ನಿಮ್ಮ ಕೊಡುಗೆ ಆಗಲಿ, ಇದೆಲ್ಲ ಸಾಧ್ಯ ಆಗ್ತಿತ್ತ? ಹಾಗಿದ್ದರೆ ಎಲ್ಲ ಊರಿನ ಭಾಷೆಯು ನಂದಾಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಶಿವಮೊಗ್ಗದಲ್ಲಿದ್ದಾಗ ಒಂದು 10 ವರ್ಷ ಇದ್ದೆ, ಅಂದರೆ ಶಿವಮೊಗ್ಗ ಶಿಕಾರಿಪುರದ ಏರಿಯಾದಲ್ಲಿ. ಶಿವಮೊಗ್ಗ ಜಿಲ್ಲೆಯವರು ಯಾರು ಮಾತಾಡಿದ್ರು ಕೂಡ ಇಂಥ ಊರಿನವ್ರು ಇರಬಹುದು ಅಂತ ಮಾತಿನಿಂದ ಗುರುತಿಡಿಯೋಕ್ಕಾಗ್ತಾ ಇತ್ತು. ಈಗಲೂ ವಿಜಯಪುರದವ್ರು ಮಾತಾಡಿದರೆ, ಧಾರವಾಡದವ್ರು ಮಾತಾಡಿದರೆ ಅಥವಾ ಗುಲ್ಬರ್ಗದವ್ರು ಮಾತಾಡಿದರೆ ಈ ಪ್ರದೇಶದಂತ ಸುಲಭವಾಗಿ ಗುರುತಿಡಿಬೋದು. ಭಾಷೆಗೆ ನಮ್ಮ ಕಿವಿ ಟ್ಯೂನ್ ಆಗುತ್ತೆ. ಲೇಖಕರು ಅಲ್ಲ ಆದ್ದರಿಂದ ಹಲವಾರು ಬಗೆಯ ಭಾಷೆಯ ಪ್ರಯೋಗಗಳನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನನಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂಗೆ ಊರಿಲ್ಲದವನಾಗಿದ್ದರಿಂದ ಅನುವಾದ ನನಗೆ ಹೆಚ್ಚು ಇಷ್ಟ ಆಗೋಕ್ಕೆ ಶುರುವಾಯಿತು. ಈಗ ಉದಾಹರಣೆಗೆ, ಕಂಬಾರು ಕಂಬಾರ ಥರನೇ ಬರೀಬೇಕು,
ಶಿವರುದ್ರಪ್ಪನವ್ರು ಶಿವರುದ್ರಪ್ಪನ ಥರನೇ ಬರೀಬೇಕು. ಕುವೆಂಪು ಕುವೆಂಪು ಥರವೇ, ಬೇಂದ್ರೆ ಬೇಂದ್ರೆ ಥರವೇ ಬರೀಬೇಕು. ಬೇರೆ ಥರ ಬರೆಯೋಕೆ ಅವ್ರಿಗೆ ಸಾಧ್ಯವೇ ಇಲ್ಲ, ಬರೆದ್ರೆ ಯಾರೂ ಒಪ್ಕೊಳ್ಳಲ್ಲ. ನಾನು ಅನುವಾದಕನಾದರೆ ಯಾವ ಲೇಖಕನ ಅನುವಾದ ಮಾಡ್ತೀನೋ ಒಂದಷ್ಟು ಹೊತ್ತು ಆ ಲೇಖಕ ಆಗಬೇಕು ನಾನು, ಅವ್ರಿಗೆ ಲೋಕ ಕಂಡ ಹಾಗೆ ನನ್ನ ಭಾಷೆಯಲ್ಲಿ ಹೇಳೋದು. ಸೊ ಹೀಗೆ ನನಗೆ ಒಂದು ಊರಿಲ್ಲ, ಆದ್ದರಿಂದ ಯಾವಾಗಲೂ ನನ್ನನ್ನು ನಾನು ಹೊಸ್ತು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಇನ್ನೊಂದು ನಿಮ್ಮ ಒಂದು ಸೂಕ್ಷ್ಮತೆಯನ್ನು ನಾನು ಗಮನಿಸಿದ ಹಾಗೆ ಅನುವಾದದಲ್ಲಿ ನೀವು ಕೊಡುಕೊಳ್ಳುವಿಕೆ ಏನಿದೆಯಲ್ಲ, ಅದು ಪಾಶ್ಚಾತ್ಯ ಸಾಹಿತ್ಯದ ಒಳಗೊಳ್ಳುವಿಕೆ ಮತ್ತು ನಮ್ಮ ಸ್ಥಳೀಯ ಜಾನಪದೀಯ ಅಥವಾ ನಮ್ಮ ಡೊಮೆಸ್ಟಿಕ್ ಅಥವಾ ಇಂಡಿಜಿನಿಯಸ್ ಅಂತ ನಾವೇನನ್ನು ಕರಿಬೋದು ಆ ಸಾಹಿತ್ಯ ಮತ್ತು ಪಾಶ್ಚಾತ್ಯ ಸಾಹಿತ್ಯದ ಈ ಕೊಡುಕೊಳ್ಳುವಿಕೆ ನೆಲೆಯಲ್ಲಿ ನೀವೊಬ್ಬ ಸಾಹಿತಿಯಾಗಿ ಕಂಡುಕೊಂಡಿದ್ದೇನು, ಪಡ್ಕೊಂಡಿದ್ದೇನು ಅಥವಾ ಕಳ್ಕೊಂಡಿದ್ದೇನು? ಕನ್ನಡಕ್ಕೆ ನಾನು ಇಂಗ್ಲೀಷಿಂದ ಅನುವಾದ ಮಾಡುವಾಗ ಕನ್ನಡದಲ್ಲಿ ನನಗೆ ಅಪಾರವಾದ ಸ್ವಾತಂತ್ರ್ಯ ಇರುತ್ತೆ. ಇದು ನನ್ನ ಭಾಷೆ, ನಾನು ಬೇಕಾದ ಎಕ್ಸ್ಪೆರಿಮೆಂಟ್ ಮಾಡಬಲ್ಲೆ, ಇದನ್ನು ಕನ್ನಡಕ್ಕೆ ಹೊಸ್ತು ಅನ್ನೋ ಥರ ಮಾಡಬಲ್ಲೆ ಅನ್ನೋ ವಿಶ್ವಾಸ ನನಗಿರುತ್ತೆ. ಆದರೆ ಕನ್ನಡದಿಂದ ಇಂಗ್ಲೀಷಿಗೆ ಮಾಡುವಾಗ ಏನಾಗುತ್ತೆ, ಇಂಗ್ಲೀಷು ನಾನು ಕಲಿತ ಭಾಷೆ, ನಾನು ಇಂಗ್ಲೆಂಡಲ್ಲೋ ಅಮೇರಿಕಾದಲ್ಲೋ ಓದಿದವನಲ್ಲ. ಅದು ಇಂಗ್ಲೀಷ್ ಜೀವಂತವಾಗಿ ಹೇಗೆ ಮಾತಾಡ್ತಾರೆ ಆ ಜೀವಂತವಾದ ಇಂಗ್ಲೀಷ್ ನನಗೆ ಗೊತ್ತಿಲ್ಲ. ಸೊ ನಾನು ಕನ್ನಡ ಜೀವಂತವಾಗಿ ಅನುವಾದದಲ್ಲಿ ಬಳಸೋ ಹಾಗೆ ಕನ್ನಡದಿಂದ ಇಂಗ್ಲೀಷಿಗೆ ಮಾಡುವಾಗ ಅದು ಸಾಧ್ಯ ಆಗಲ್ಲ. ಎರಡನೇದು, ಇಂಗ್ಲೀಷಿಗೆ ಮಾಡೋ ಅನುವಾದ ಇದೆಯಲ್ಲ ಅದನ್ನು ಯಾರು ಓದ್ತಾರೆ ಅನ್ನೋ ಪ್ರಶ್ನೆ. ಇಂಗ್ಲೀಷ್ ಅನುವಾದ ಕನ್ನಡಿಗರಿಗೆ ಮಾಡಿದ್ದಲ್ಲ, ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಮಾಡಿದ್ದು. ಆದರೆ ಇಂಗ್ಲೀಷ್ ಅನುವಾದದ ಬಗ್ಗೆ ಮಾತಾಡೋರೆಲ್ಲ ಕನ್ನಡಿಗರೇ. ಬಸವಣ್ಣವ್ರು ಈ ವಚನ ತಪ್ಪು ಅನುವಾದ ಮಾಡಿದ್ದೀರಿ ಅಪ್ಪ, ಅದು ಇಂಗ್ಲೀಷಲ್ಲಿ ಹೇಳೋಕ್ಕಾಗಲ್ಲ, ನಾನೇನು ಮಾಡಲಿ? ಹೌದು, ಅಂದರೆ ಕನಸು ಹುಟ್ಟಿದ್ದು ಕನ್ನಡದಲ್ಲಿ, ಕನ್ನಡದಲ್ಲಿ. ಅಲ್ಲಿ ಇಂಗ್ಲೀಷ್ ಹೋದಾಗ ಇನ್ನೇನೋ ಆಗುತ್ತೆ, ಅದು ಈ ಬದಲಾವಣೆ ಆಗದೆ ಅನುವಾದ ಸಾಧ್ಯ ಇಲ್ಲ. ಕನ್ನಡಕ್ಕಾಗೋದಿದೆಯಲ್ಲ ಅದು ನಮಗೆ ಹೆಚ್ಚು ಲಾಭ, ಯಾಕೆಂದರೆ ನಮಗೆ ಏನು ಬೇಕು ನಮಗೆ ಗೊತ್ತು. ಆದರೆ ಬಸವಣ್ಣ ಇಂಗ್ಲೀಷ್ ಮಾತಾಡೋರಿಗೆ ಬೇಕಂತ ನಮಗೆ ಗೊತ್ತಿಲ್ಲ, ಅಥವಾ ಕಂಬಾರ ಅವ್ರಿಗೆ ಬೇಕಂತ ಗೊತ್ತಿಲ್ಲ, ಜಿಎಸ್ಎಸ್ ಬೇಕಂತ ಗೊತ್ತಿಲ್ಲ. ಸೊ ಇಂಗ್ಲೀಷ್ಗೆ ಅನುವಾದ ಮಾಡುವಾಗ ಬಹಳ ಸಾರಿ ಎರಡು ನಮ್ಮ ಮನಸ್ಸಲ್ಲಿ ಅಪೇಕ್ಷೆ ಕೆಲಸ ಮಾಡ್ತಿರ್ತವೆ. ಒಂದು, ಇಂಗ್ಲೀಷ್ಗೆ ನನ್ನ ಪುಸ್ತಕ ಅನುವಾದ ಆಗಿದೆ ಅನ್ನೋ ಹೆಮ್ಮೆ ಪಡೋದಕ್ಕೆ ಒಂದು ಕಾರಣ, ಅದು ಹೆಚ್ಚಿನ ಜನಕ್ಕಿರೋ ಒಂದು ಅಪೇಕ್ಷೆ ಇಂಗ್ಲೀಷಲ್ಲಿ ನನ್ನ ಬರಬೇಕು ಅನ್ನೋದು. ಎರಡನೇದು, ಈಗ ಸರಿಯೋ ತಪ್ಪೋ ಇಂಗ್ಲೀಷ್ ಅನ್ನೋದು ಜ್ಞಾನದ ಭಾಷೆ ಆಗೋದಾಗ ಇಂಗ್ಲೀಷಲ್ಲಿ ಯಾವುದು ಲಭ್ಯ ಇರುತ್ತೋ ಅದನ್ನು ಜಗತ್ತಿನಾದ್ಯಂತ ವಿದ್ಯಾರ್ಥಿಗಳು, ಸಂಶೋಧಕರು, ವಿದ್ವಾಂಸರು ನೋಡೋಕ್ಕೆ ಸಾಧ್ಯ. ಹಾಗಾಗಿ ಅಧ್ಯಯನಕ್ಕೆ, ಸಂಶೋಧನೆಗೆ ಇಂಗ್ಲೀಷಲ್ಲಿ ಕನ್ನಡದ ಪಠ್ಯ ಲಭ್ಯ ಇರೋದು ಅಗತ್ಯ ಆಗುತ್ತೆ. ಅದು ಸರಿಯೋ ತಪ್ಪೋ ಬೇರೆ ಮಾತು, ಈಗಿರೋ ಸ್ಥಿತಿ ಹಾಗೆ. ಈಗ ತಮಿಳಿನವರು ಎಷ್ಟು ಕೃತಿಗಳನ್ನು ತಮಿಳಿನಿಂದ ಇಂಗ್ಲೀಷಿಗೆ ಮಾಡಿಕೊಂಡಿದ್ದಾರೆ, ಅದರ ಕಾಲು ಭಾಗ ಕೂಡ ಕನ್ನಡದಿಂದ ಇಂಗ್ಲೀಷಿಗೆ ಹೋಗಿಲ್ಲ. ಅನೇಕ ಖಾಸಗಿ ಮತ್ತು ಸರ್ಕಾರಿ ಮತ್ತು ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡಿದವರು ಯಾಕೆ ನೀವು ಈ ಕೆಲಸವನ್ನು ಬಿಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮುಖ್ಯ ಕಾರಣ ಏನು, ಮತ್ತು ನಿಮ್ಮ ಬಿಡುವಿನ ವೇಳೆಯನ್ನು ಓದಿಗಾಗಿಯೇ ಮೀಸಲಿಡಬೇಕು, ಬರವಣಿಗಾಗಿ ಇರಬೇಕು ಅಂತಂದ್ರೆ ಅದರ ಅದು ಇದು ಅಷ್ಟು ನಿಮ್ಮನ್ನು ಸೆಳೆದಿದ್ದು ಯಾಕೆ? ನನ್ನ ನಂಬಿಕೆ ಏನು ಅಂತಂದರೆ, ನಮಗೆ ಎಷ್ಟು ಹವ್ಯಾಸಗಳಿರ್ತವೋ ಅದರ ಮೇಲೆ ನಮ್ಮ ಬದುಕು ಹಿಗ್ಗುತ್ತೆ. ನನಗೆ ನಾಟಕ ಬೇಕು, ನಾಟಕಗಳನ್ನು ಮಾಡಿದೆ, ನಿರ್ದೇಶನ ಮಾಡಿದೆ, ಬರದೆ ಇತ್ಯಾದಿಗಳು. ಸಿನಿಮಾ ಅಪ್ರಿಸಿಯೇಷನ್ ಟೀಚ್ ಮಾಡೋ ಅವಕಾಶ ಸಿಕ್ತು, ಫಿಲ್ಮ್ ಟೀಚ್ ಮಾಡಿದೆ ಒಂದಷ್ಟು ದಿನ ಸುಬ್ಬಣ್ಣವರ ಸಹಾಯದಿಂದ ನೀನಾಸಂನ ಪ್ರೋಗ್ರಾಮ್ನಲ್ಲಿ ನಾಟಕದ ಇದು ಸಿನಿಮಾದ ಅಪ್ರಿಸಿಯೇಷನ್ ಕೋರ್ಸ್ಗಳನ್ನು ನಾಡಿನಾದ್ಯಂತ ನಾನು, ಅಶೋಕ ಇಂಥವ್ರು ಮುಕುಂದ ಅಂತ ನಡೆಸ್ಕೊಟ್ವಿ. ನಾಟಕದ ಥಿಯೇಟರ್ನ ಆ್ಯಕ್ಟಿವಿಟಿಗಳಲ್ಲಿ ಭಾಗವಹಿಸ್ತದೆ, ಆ್ಯಕ್ಟಿವ್ ಮಾಡಿದೆ. ಅದರ ಸಮಸ್ಯೆ ಏನಾಯಿತು ಅಂತಂದರೆ, ಥಿಯೇಟರ್ ಅನ್ನೋದು ಫುಲ್ ಟೈಮ್ ಡಿಮ್ಯಾಂಡ್ ಮಾಡುತ್ತೆ. ಫುಲ್ ಟೈಮ್ ಡಿಮ್ಯಾಂಡ್ ಮಾಡೋದು ಒಂದು, ಮತ್ತೊಂದು ನಾಟಕ ಆಡಿ ಮುಗಿಸಿದ ತಕ್ಷಣ, ಒಂದು ಪ್ರೋಗ್ರಾಮ್ ಮುಗಿದ ತಕ್ಷಣ ಸತ್ತೋಯ್ತು, ಮತ್ತೆ ಹೊಸದೇನೆ. ಪ್ರತಿದಿನ ಹುಟ್ಟು, ಪ್ರತಿದಿನ ಹುಟ್ಟು, ಪ್ರತಿದಿನ ಸಾವು.
ಬಟ್ ನಾನು ಬರೆದ್ರೆ ಒಂದು 10 ವರ್ಷ ಉಳಿದೀತು ಅನ್ನೋ ಒಂದು ಆಸೆ. ಎರಡನೇದು, ವಿಮರ್ಶೆ ಪರಿಭಾಷೆ ನಾನು ಬಹಳ ಜನ ಜ್ಞಾಪಿಸ್ಕೋತಾರೆ, ಅದು ಬರೆಯೋಕ್ಕೆ ನನಗೆ 10 ವರ್ಷ ಹಿಡೀತು. ಅದನ್ನು ನಾವು ಇಲ್ಲಿ ಹೇಳಬಿಡೋಣ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂಥ ಒಂದು ಕೃತಿ ವಿಮರ್ಶೆಯ ಪರಿಭಾಷೆ. ನೀವು ಕೊಟ್ಟಂಥ ಭಾಷೆ ಯಾವುದು ವಿಮರ್ಶೆಗೆ ಅಂತ? ಅದು ನನಗೆ 10 ವರ್ಷ ಬೇಕಾದಾಗ ಅನ್ನಿಸ್ತು. ಇಷ್ಟು ಪ್ರಯತ್ನ ಪಟ್ಟು ಬರೆದ ಪುಸ್ತಕ ಈಗ 40 ವರ್ಷ ಆದರೆ ಇನ್ನೂ ಬಳಕೆಯಲ್ಲಿದೆ, ಅದು ರೀಪ್ರಿಂಟ್ ಆಗ್ತಾನೆ ಇದೆ. ಬಟ್ ನಾಟಕ ನಾನು ಮಾಡಿದ್ದು ಅವತ್ತು ನೋಡಿದವ್ರಿಗೆ ಜ್ಞಾಪಕ ಇರುತ್ತೆ, ಅಥವಾ ಜೊತೆಯಲ್ಲಿ ಕೆಲಸ ಮಾಡಿದ ಜ್ಞಾಪಕ ಇರುತ್ತೆ. ಇದು ತುಂಬ ಕ್ಷಣಿಕ ಅಲ್ವಾ, ಯಾಕೋ ಸಮಾಧಾನ ಇಲ್ಲ ಅಂತ ಅನ್ನಿಸ್ತು. ಸೊ ನಾಟಕದನ್ನು ಬರೀ ಸ್ಟೇಜ್ ವರ್ಕು ಅಥವಾ ನಾಟಕದ ಸ್ಕ್ರಿಪ್ಟ್ ಬರ್ಕೊಡೋದು ಪಾಠ ಮಾಡಿ ಇಂಥದಕ್ಕೆ ಸೀಮಿತ ಮಾಡಿಕೊಂಡೆ. ಇನ್ನು ಫಿಲಮ್ ಥರದ ಫೀಲ್ಡ್ ಇದೆಯಲ್ಲ, ಒಂದಷ್ಟು ಧ್ವನಿದಾನ ಇಂಥವೇನೇನೋ ಮಾಡಿದೆ ಅಂತ ಇಟ್ಕೊಳ್ಳಿ. ಬಟ್ ಅದು ಕೂಡ ತುಂಬ ಟೆಕ್ನಾಲಜಿಯದ್ದು, ಬಟ್ ನನಗೆ ಅಲ್ಲಿ ತುಂಬ ಇನ್ವಾಲ್ವ್ ಆಗೋಕ್ಕಾಗಲಿಲ್ಲ. ಅದು ಕೂಡ ಶಾಶ್ವತ ಅನ್ನಿಸ್ಲಿ, ಶಾಶ್ವತ ಅಂತಲ್ಲ, ಅದಕ್ಕೆ ಬೇಕಾಗೋ ಶಿಸ್ತು ಬೇರೆ, ಅದು ನನಗೆ ಹೋಗಲಿಲ್ಲ. ಕೆಲವು ಡಾಕ್ಯುಮೆಂಟ್ರಿ ವಾಯ್ಸ್ ಓವರ್ ಕೊಟ್ಟೆ, ಕೆಲವು ಡಾಕ್ಯುಮೆಂಟ್ರಿ ಸ್ಕ್ರಿಪ್ಟ್ ಇಂಥವೇನೋ, ಅದು ಬೇರೆ ಕತೆ ಅದು, ಅದು ಅಲ್ಲ. ಬಟ್ ಇವುಗಳಿಂದ ಏನಾಯಿತು ಅಂದರೆ ನನ್ನ ವ್ಯಕ್ತಿತ್ವ ಹಿಗ್ಗೋದಕ್ಕೆ ಅನುಕೂಲ ಆಯಿತು. ಚಾರಣ ಮಾಡಬೇಕು ಅನ್ನಿಸ್ತು, ಹಿಮಾಲಯದವರೆಗೂ ಹೋಗಿ ಸುತ್ತಾಡಿದೆ, ಇಡೀ ಇಂಡಿಯಾ ಸುತ್ತಾಡಿದೆ, ನಡೆದಾಡಿದೆ, ಅದು ಬೇರೆ ಕತೆ. ಸೊ ಇಂಥ ಒಂದೊಂದು ಅಭ್ಯಾಸಗಳು ಕೂಡ ನನ್ನನ್ನು ಹಿಗ್ಗಿಸ್ತಾ ಬಂತು, ನಾನು ಜೀವಂತವಾಗಿರೋ ಹಂಗೆ ಮಾಡ್ತು. ಸೊ ಇವನ್ನು ನನಗೆ ಇನ್ನೊಂದು ಹೇಳೋದು ಅಂತಂದರೆ ಸ್ವಾರ್ಥಿಗಳಾಗಬೇಕು ಅಂತ. ನಾವು ಮಾಡೋ ಕೆಲಸ ನಮಗೋಸ್ಕರ ಮಾಡಬೇಕೆ ಹೊರತು ಬೇರೆಯವ್ರಿಗೋಸ್ಕರ ಅಲ್ಲ. ಅಲ್ಲಿ ಮುಂದೊಂದು ವಚನ ಹೇಳ್ಬಿಡ್ತೀನಿ, ಅವನು ಹೇಳ್ತಾನೆ, ಕಂಗಳ ಅಲಿಯ ಕರಿಯ ನಾಳದೊಳಗೆ ಈರೇಳು ಲೋಕಂಗಳು ಅಡಗಿದವು ಅಂತಾನೆ. 14 ಲೋಕ ಎಲ್ಲಿದೆ ಅಂದರೆ ನೋಡುವ ಕಣ್ಣಿನ ಕರಿಯ ನಾಳದ ಆಳದೊಳಗಿದೆ ಅಂತ. ಜಗತ್ತೆಲ್ಲಿ ನಮ್ಮೊಳಗಿದೆ. ಅದಕ್ಕೆ ನಾನು ಬಹಳ ಸತಿ ಹೇಳೋದುಂಟು, ನಾನು ಮೈಸೂರಲ್ಲಿಲ್ಲ, ಮೈಸೂರು ನನ್ನೊಳಗಿದೆ. ನೀವು ಧಾರವಾಡ ಅಲ್ಲ, ಧಾರವಾಡ ನಿಮ್ಮೊಳಗಿರುತ್ತೆ. ನಿಮ್ಮ ಮನಸ್ಸಿನಲ್ಲಿರೋ ಧಾರವಾಡದಲ್ಲಿ ಅದು ನಿರ್ಜನವಾದ ಧಾರವಾಡ. ಅದು ನಮ್ಮ ಮನಸ್ಸಲ್ಲಿರೋ ನಮ್ಮ ಮನಸ್ಸಲ್ಲಿರೋ ಊರುಗಳು ಯಾವಾಗಲೂ ನಿರ್ಜನವಾಗಿರ್ತವೆ. ಸೊ ಜಗತ್ತು ಎಲ್ಲಿದೆ ಅಂದರೆ ನಮ್ಮೊಳಗಡೆನೇ ಇದೆ. ನಮ್ಮೊಳಗಡೆ ಜಗತ್ತೇ ಹೊರಗಡೆನೂ ಕಾಣುತ್ತೆ. ಸೊ ಜಗತ್ತು ಬೇರೆ, ನಾವು ಬೇರೆ ಅಲ್ವೇ ಇಲ್ಲ. ಈ ಸಾಮಾಜಿಕ ನ್ಯಾಯದ ಹಕ್ಕೊತ್ತಾಯಕ್ಕೆ ಹೊಡೆದಾಡ್ತೀರಾ, ಬೀದಿ ನಾಟಕಗಳ ಒಂದು ಪರಿಭಾಷೆಯನ್ನು ಮತ್ತೆ ಸಮಾಜಕ್ಕೆ ತಂದುಕೊಡ್ತೀರಾ, ಅದರ ಬಗ್ಗೆ ಬೀದಿ ನಾಟಕ ಇರ್ಬೋದು ಅಥವಾ ಸಾಮಾಜಿಕ ನ್ಯಾಯ ವಿಶೇಷವಾಗಿ ತಾವು ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ತಾವು ಇಷ್ಟಪಡ್ತೀರ? ನಮಗೆಲ್ಲರಿಗೂ ಸುಖದ ಆಸೆ ಇದೆ, ಸಂತೋಷದ ಆಸೆ ಇಲ್ಲ. ಸಂತೋಷವಾಗಿರ್ಬೇಕಾದ್ರೆ ನಾನೊಬ್ಬನೇ ಸಂತೋಷವಾಗಿರೋಕ್ಕಾಗಲ್ಲ, ನಮ್ಮ ಮನೆಯವರು ನನ್ನ ಜೊತೆಯಲ್ಲಿರೋರೆಲ್ಲ ಸಂತೋಷವಾಗಿದ್ದಾಗ ನಾನು ಸಂತೋಷವಾಗಿರ್ಬೋದು. ಸಾಮಾಜಿಕ ನ್ಯಾಯ ಅನ್ನೋದಿದೆಯಲ್ಲ, ಅದು ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಸಂತೋಷವಾಗಿರುವುದಕ್ಕೆ ತಕ್ಕ ವಾತಾವರಣವನ್ನು ನಿರ್ಮಿಸುವುದು. ಆ ಸಂತೋಷ ಇದೆಯಲ್ಲ, ಅದು ಸಾಮಾಜಿಕ ನ್ಯಾಯದ ಒಂದು ಮುಖ್ಯವಾದ ಅಂಶ ಅಂತ ನಾನು ತಿಳುವಳಿಕೆ. ಆ ಸಂತೋಷ ಯಾವಾಗ ಬರುತ್ತೆ? ಅಸಮಾನತೆ ಇಲ್ಲದಿದ್ದಾಗ ಬರುತ್ತೆ. ಗಂಡು ಹೆಣ್ಣು ಅನ್ನುವ ಹೆಚ್ಚು ಕಡಿಮೆ ಇಲ್ಲದಿದ್ದಾಗ ಬರುತ್ತೆ. ಜಾತಿಗಳ ಹೆಚ್ಚು ಕಡಿಮೆ ಇಲ್ಲದಿದ್ದಾಗ ಬರುತ್ತೆ. ಸೊ ಇವೆಲ್ಲ ಸಂತೋಷಕ್ಕೆ ತೊಂದರೆ ಆಗೋ ಥರದವು. ಸೊ ನನ್ನ ಸಂತೋಷ ಬೇಕು ಅಂದಂಗೆ, ನನ್ನ ಜೊತೆಯವ್ರ ಸಂತೋಷ ಬೇಕು ಅಂದಾಗ ನಾವು ಸಾಮಾಜಿಕವಾಗದೆ ಬೇರೆ ದಾರಿ ಇರೋದೇ ಇಲ್ಲ. ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯ ಅಂದರೆ ಅದು ಕಾನೂನಿನ ಪ್ರಶ್ನೆ ಅಲ್ಲ. ಕಾನೂನು ಇದೆ, ಅದನ್ನು ಕಾನೂನಿನ ಅಡಿಯಲ್ಲಿ ತರೋಕ್ಕಾಗಲ್ಲ. ಈಗ ಗಂಡ ಹೆಂಡತಿ ನಡುವೆ ಗಂಡ ಹೆಚ್ಚು ಹೆಂಡತಿ ಕಡಿಮೆ ಅನ್ನೋ ಮನೋಧರ್ಮ ಇಬ್ಬರಲ್ಲೂ ಇದ್ದರೆ ಅದು ಬರೀ ಕಾನೂನಿನ ಪ್ರಶ್ನೆ ಅಲ್ಲ, ಸಂತೋಷ ಸಾಧ್ಯ ಇಲ್ಲ. ಅಂದರೆ ಕಾನೂನು ಕಡತಗಳ ಆಚೆ ಒಂದು ಬದುಕಿದೆ. ಆ ಬದುಕಿದೆಯಲ್ಲ, ಅದು ನಾವು ಇದನ್ನು ತುಂಡು ತುಂಡು ಮಾಡ್ಕೊಂಡು ನೋಡೋದೇ ಮೊದಲನೇ ತಪ್ಪು ಅನಿಸುತ್ತೆ. ಇದು ಸಾಮಾಜಿಕ, ಇದು ರಾಜಕೀಯ, ಇದು ಸಾಹಿತ್ಯಕ, ಇದು ವೈಯಕ್ತಿಕ, ಇದು ಸಾಂಸಾರಿಕ ಅಂತ ನೋಡೋದು ಅದು ಬಹಳ ದೊಡ್ಡ ತಪ್ಪು ನಾವು ಮಾಡ್ತಾ ಇರೋದು. ಹಾಗೆ ಪೂರ್ತಿ ಯಾವುದನ್ನು ಡಿವೈಡ್ ಮಾಡೋಕ್ಕಾಗದೇ ಇಲ್ಲ. ನಾನು ಇಲ್ಲಿ ಮಾತಾಡ್ತಾ ಇದ್ದಾಗ ಕೂಡ ನನ್ನ ಮನಸ್ಸು ಇದುವರೆಗೂ ಏನೇನಾಗಿತ್ತು ಅದೆಲ್ಲದರ ಫಲಿತಾಂಶವಾಗಿ ಮಾತು ಬರ್ತಾ ಇದೆ. ಒಂದು ಅದು ಮೊತ್ತ, ಎಲ್ಲ ವ್ಯವಸ್ಥೆ ಒಂದು ಮೊತ್ತವಾಗಿ ಒಂದು ವ್ಯಕ್ತಿತ್ವ. ಇದು ಯಾರೋ ವಚನಕ್ಕೆ ಹೇಳ್ತೀನಿ, ನೀರನ್ನು ಸೀಳಕ್ಕೆ ಹೆಂಗಾಗಲ್ವೋ ಹಾಗೇನೆ. ವಚನ ಅಂದ ತಕ್ಷಣ ನಿಮ್ಮ ಗ್ರಂಥ ಸಂಪಾದನೆಯಕ್ಕಿಂತ ಮುಂಚೆ ವಚನ ಎಂಬ ಕನ್ನಡ ನೆಲದ ಈ ಚಿಂತನಾತ್ಮಕ ವಿದ್ಯಮಾನವನ್ನು ತಾವು ಪ್ರಶ್ನೋತ್ತರದ ಒಂದು ಪರಿಧಿಗೆ ತಗೊಂಡ್ಬರ್ತೀರಾ. ಆ ವಚನ ಸಾಹಿತ್ಯದ ಪ್ರಭಾವ ನಿಮ್ಮ ಮೇಲೆ ಮತ್ತು ಅದನ್ನೆಲ್ಲ ನೀವು ಪ್ರಶ್ನೋತ್ತರವಾಗಿ ನಿರೂಪಿಸಿದ
ವ್ಯವಸ್ಥೆಯ ಬಗ್ಗೆ ಏನು ಹೇಳ್ತೀರ? ಆದರೆ 21,000 ವಚನಗಳಿದ್ದಾವೆ. 21,000 ವಚನಗಳು ಏನು ಅಂತಂದರೆ, ಒಂದು 4-5 ಶತಮಾನಗಳ ಕಾಲ ಕನ್ನಡ ಮನಸ್ಸು ಯೋಚನೆ ಮಾಡಿದ್ದೆಲ್ಲ ಅದರೊಳಗಿದೆ. ಅವನ್ನು ನಾವು ಗಮನಿಸ್ತಾ ಇದ್ದರೆ ಸಂಸ್ಕೃತಿಗೆ ಅನ್ಯಾಯ ಆಗುತ್ತೆ. ಗಮನಿಸೋದಂದ್ರೆ ಹೆಂಗೆ? ಪರಿಚಿತವಾದ ಪ್ರಸಿದ್ಧವಾದ ವಚನಗಳು ಮಾತ್ರ ಅಲ್ಲ, ಮನುಷ್ಯರ ಮಾತು ಅಂತ ನೋಡಬೇಕು. ಆ ವಚನ ಅನ್ನುವುದು ಒಂದು ಭಾಷೆ, ಅದರಲ್ಲಿ ವ್ಯಕ್ತಿ, ಸಮಾಜ, ರಾಜಕೀಯ ಎಲ್ಲವನ್ನೂ ಹೇಳ್ತಾರಲ್ಲ. ಹೆಂಗೆ ನಮ್ಮ ಸಂಸ್ಕೃತಿ ರೂಪುಗೊಳ್ತು ಅಂತ ತಿಳ್ಕೋಬೇಕಾದ್ರೆ ವಚನಗಳನ್ನು ಪ್ರಶ್ನೆ ಮಾಡ್ತಾ ಅದಕ್ಕೆ ಉತ್ತರ ವಚನದಲ್ಲೇ ಹುಡುಕ್ತಾ ಹೋಗಬೇಕು ಅಂತ ಅನಿಸಿದಾಗ, ಆ ವಚನಗಳ ಒಂದು ಮ್ಯಾಗಝೈನ್ನಲ್ಲಿ ಪ್ರಶ್ನೋತ್ತರ ಬರೀತಾರೆ, ಅದು ಪುಸ್ತಕ ರೂಪದಲ್ಲಿ ಬಂತಷ್ಟೇ. ಈಗ ತಮ್ಮ ಒಂದು ಮಾತಿನ ಸಾರ ನಾನು ಅರ್ಥೈಸಿಕೊಂಡಾಗೆ, ವಚನಕ್ಕೂ ಒಂದು ಭಾವಕೋಶ ಇದೆ. ಆ ಭಾವಕೋಶವನ್ನು ಮುಟ್ಟುವ ಪ್ರಯತ್ನದತ್ತ ನಾವು ಸರಿಯಾಗಿ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ಅನಿಸುತ್ತಾ? ತಾವು ಏನನ್ನು ವಚನ ಲೋಕದ ಪ್ರವೇಶ ನಾವು ಹೇಗೆ ಮಾಡಬೇಕನ್ನುವ ಅವಶ್ಯಕತೆ ಇದೆ ಅಂತ ತಾವು ಕಂಡುಕೊಂಡಾಗ? ವಚನಗಳಲ್ಲಿ ಮೊದಲನೇದಾಗಿ ಮನುಷ್ಯರ ಪ್ರಾಮಾಣಿಕವಾದ ಮಾತು ಅಂತ ಅಂದ್ಕೊಳ್ಳೋದಾದರೆ ಅದರಲ್ಲಿ ಭಾವ ಇದೆ, ವಿಚಾರ ಇದೆ, ಆಚರಣೆ ಇದೆ, ಸಿದ್ಧಾಂತಗಳಿದ್ದಾವೆ, ಅದೆಲ್ಲವೂ ಸೇರಿ ವಚನ ಅನ್ನೋದೊಂದು ಭಾಷೆ. ಕನ್ನಡವನ್ನು ನಾವು ಜಗಳ ಆಡೋಕ್ಕೂ, ಪ್ರೀತಿ ಮಾಡೋಕ್ಕೂ, ಬೈಯೋಕ್ಕೂ, ಹೊಗಳಕ್ಕೂ ಬಳಸೋ ಹಾಗೇ ವಚನವನ್ನು ಕೂಡ ಹಲವಾರು ಕಾರಣಕ್ಕೆ ಬಳಸ್ಕೊಂಡಿದ್ದಾರೆ. ಎಲ್ಲ ವಚನಗಳ ಉದ್ದೇಶವೂ ಒಂದೇ ಅಲ್ಲ, ಎಲ್ಲ ವಚನಗಳ ಗುರಿನೂ ಒಂದೇ ಅಲ್ಲ. ಅದನ್ನು ಮನುಷ್ಯರ ಮಾತಿನ ಹಾಗೆ ಅರ್ಥ ಮಾಡ್ಕೋಬೇಕಾದರೆ ಈಗ ನಾವು ನೋಡ್ತಿರೋ ಕ್ರಮಕ್ಕಿಂತಲೂ ಇನ್ನೂ ಹೆಚ್ಚು ಇನ್ ಡೆಪ್ತಾಗಿ ಗಮನ ಕೊಟ್ಟು ಭಾಷೆಯನ್ನು ಗಮನಿಸಿ, ಪದಗಳನ್ನು ಗಮನಿಸಿ, ವಾಕ್ಯ ರಚನೆಯನ್ನು ಗಮನಿಸಿ ನೋಡ್ಕೋಬೇಕಾಗತ್ತೆ ಅಂತ ಅನಿಸುತ್ತೆ. ಈ ವಿಮರ್ಶೆಯ ಸಂಶೋಧನೆಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಮಾತುಗಳನ್ನು ತಾವು ಹೇಳಬೇಕು ಅಂತ ಅನಿಸುತ್ತೆ ಸರ್. ಒಬ್ಬ ಲೇಖಕರು ಒಂದು ಪದ್ಯನೋ ಕಥೆನೋ ಬರೆದ ತಕ್ಷಣ ಅದು ಹುಟ್ಟಲ್ಲ. ಒಬ್ಬ ಓದುಗರು ಅದನ್ನು ತೆಗೆದುಕೊಂಡು ಓದಿದಾಗ ಅದು ಜೀವಂತ ಆಗುತ್ತೆ. ಬೇಂದ್ರೆ ಅವ್ರದ್ದೊಂದು ಪದ್ಯ ಇದೆಯಲ್ಲ ಪರಾಗ ಅಂತ, ಅದರಲ್ಲೊಂದು ಮಾತು ಬರುತ್ತೆ, ನಿನ್ನ ಮುಖ ಸ್ಪರ್ಶವೇ ಸಾಕು ಹೊಸ ಸೃಷ್ಟಿಯೇ ಬರಬಹುದು ಅಂತ. ಒಂದು ಕೃತಿ ಯಾವಾಗ ಹುಟ್ಟುತ್ತೆ ಅಂದರೆ ಒಬ್ಬ ಓದುಗ ಮನಸ್ಸು ಅದನ್ನು ಓದಿದಾಗ. ಲೈಬ್ರರಿಯಲ್ಲಿ 10,000 ಪುಸ್ತಕ ಇರ್ಬೋದು, ಆದರೆ ಯಾವುದು ಕೂಡ ಜೀವಂತ ಅಲ್ಲ, ಯಾರೋ ಹೋಗಿ ಓದಿದಾಗ. ಸೊ ಓದುಗರ ಮನಸ್ಸು, ಬರವಣಿಗೆಯಲ್ಲಿರುವ ಲೇಖಕರ ಮನಸ್ಸು ಒಂದಾದ ಕ್ಷಣದಲ್ಲಿ ಸಾಹಿತ್ಯ ಹುಟ್ಟುತ್ತೆ. ಅದೆಲ್ಲ ಇರೋದಲ್ಲ, ರೆಡಿಮೇಡ್ ಅಲ್ಲ, ಅದು ಹುಟ್ಟಬೇಕು. ಹಂಗೆ ಹುಟ್ಟಿಸ್ಕೋಬೇಕಾದ್ರೆ ನಾವು ಓದುವಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದಕ್ಕಿಂತ ಹೆಚ್ಚಾಗಿ ಅನುಭವಿಸೋದಕ್ಕೆ ಓದಬೇಕು. ನಿಮ್ಮ ಈ ಒಡಿನಾಟ ಕರ್ನಾಟಕದ ಅಥವಾ ವಿಶ್ವದ ಭಾಷೆಯ ಏಕೈಕ ವಿಶ್ವವಿದ್ಯಾನಿಲಯ ಅದು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ, ಅಲ್ಲಿ ಆಗುವಂತಹ ಕನ್ನಡದ ಏನು ಸಂಶೋಧನೆಗಳ ಸಂಶೋಧಕರ ಒಡನಾಟದಲ್ಲಿ ತಾವು ಬಂದಂಥವರು, ಆ ಒಂದು ಹಿನ್ನೆಲೆಯಲ್ಲಿ ಮಾತನಾಡೋದಾದರೆ ಕನ್ನಡದ ಸಂಶೋಧನೆಗಳು ಮತ್ತು ಒಟ್ಟಾರೆ ಸಾಹಿತ್ಯದ ಸಂಶೋಧನೆಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸಂಶೋಧನೆ ಬಗ್ಗೆ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಸಂಶೋಧನೆ ಅನ್ನೋದಕ್ಕೆ ಒಂದು ಮನೋಧರ್ಮ ಇರಬೇಕು. ಮನೋಧರ್ಮ ಏನು ಅಂತಂದರೆ, ತಾನು ಅಭ್ಯಾಸ ಮಾಡಿದ ವಿಷಯದಲ್ಲಿ ಸಂಶೋಧಕರಿಗೆ ಯಾವುದಾದ್ರೊಂದು ಪ್ರಶ್ನೆ ಇರಬೇಕು, ಆ ಪ್ರಶ್ನೆಯನ್ನು ಪರಿಶೀಲನೆ ಮಾಡುವ ಒಂದು ಹಠ, ಛಲ, ಆಸಕ್ತಿ ಇರಬೇಕು. ಆದರೆ ಇವತ್ತೇನಾಗಿದೆ, UGCಯವರು ಕಾಲೇಜು ಅಧ್ಯಾಪಕರಾಗೋದಕ್ಕೆ PhD ಅಗತ್ಯವಾದ ಒಂದು ಅರ್ಹತೆ ಅಂತ ಮಾಡಿದ ಮೇಲೆ ಅಗತ್ಯ ಇದೆಯೋ ಇಲ್ಲವೋ, ಮನೋಧರ್ಮ ಇದೆಯೋ ಇಲ್ಲವೋ, ಸಂಶೋಧನೆ ಅನ್ನುವ ಹೆಸರಿನ ಬರಹಗಳು ದಂಡಿಯಾಗಿ ಬರೋಕ್ಕೆ ಶುರುವಾಗಿದ್ದಾವೆ. ವರ್ಷಕ್ಕೆ ಸುಮಾರು ಒಂದು 200-300 PhD ಬಂದರೆ ಕನ್ನಡದಲ್ಲಿ, ಒಂದು 2-3 ಆದರೂ ಕೂಡ ಓದುವಂಥ PhDಗಳು, ಉಪಯೋಗಕ್ಕೆ ಬರುವಂಥ PhDಗಳು ಕಾಣೋದಿಲ್ಲ. ಸಂಶೋಧಕರಾಗಲಿ ಮಾರ್ಗದರ್ಶಕರಾಗಲಿ ಎಷ್ಟು ಸೀರಿಯಸ್ನೆಸ್ನ್ನು ಅದಕ್ಕೆ ಕೊಡಬೇಕೋ ಅಷ್ಟು ಕೊಡ್ತಾ ಇಲ್ಲ ಅಂತ ಅನಿಸುತ್ತೆ. ನೀವು ಕನ್ನಡ ವಿಶ್ವವಿದ್ಯಾಲಯದ ಮಾತು ಹೇಳಿದಿರಿ. ಕನ್ನಡ ವಿಶ್ವವಿದ್ಯಾಲಯ ಶುರುವಾದಾಗ ಅದು ವಿದ್ಯೆಯನ್ನು ಸೃಷ್ಟಿ ಮಾಡುವ ವಿಶ್ವವಿದ್ಯಾಲಯ ಆಗಬೇಕು ಅನ್ನೋ ಅಪೇಕ್ಷೆ ಇತ್ತು. ಹಾಗಾಗಬೇಕಾದ್ರೆ ಏನಾಗಬೇಕು? ಮೊದಲನೇದಾಗಿ ವಿಜ್ಞಾನಗಳ PhDಗೂ ಸಾಹಿತ್ಯ ಭಾಷೆಯ PhDಗೂ ವ್ಯತ್ಯಾಸ ನಮ್ಮ ಗಮನಕ್ಕೆ ಬರಬೇಕು. ವಿಜ್ಞಾನದಲ್ಲಿ ಹೊಸ ಅನ್ವೇಷಣೆ, ಹೊಸ ಸಿದ್ಧಾಂತ ನಿರೂಪಣೆ, ಹೊಸ ಒಂದು ನಿಲುವಿನ ನಿರೂಪಣೆ, ಒಂದು ಸಂಶೋಧನೆ ಆಗೋದಾದರೆ
ಸಾಹಿತ್ಯದಲ್ಲಿ ಹಾಗೆ ಮಾಡೋಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರು ಹೊಸ ಸಿದ್ಧಾಂತ ಕೊಡೋಕ್ಕೆ ಹೊಸ ಒಂದು ಮಾಡೋಕ್ಕಾಗಲ್ಲ. ಇಲ್ಲಿ ವಿಮರ್ಶೆಯ ಮುಖಾಂತರ ಒಂದು ಹೊಸ ದೃಷ್ಟಿಕೋನದಿಂದ ಒಂದು ಸಂಗತಿಯನ್ನು ನೋಡುವುದು ಹೇಗೆ ಅಂತ ತೋರಿಸ್ಕೊಡೋದ್ರಲ್ಲಿ ಯಶಸ್ವಿಯಾದಾಗ ಮಾತ್ರ ಅದು ಉಪಯುಕ್ತವಾದ ಸಂಶೋಧನೆ ಆಗುತ್ತೆ. ಉದಾಹರಣೆಗೆ ಚಿದಾನಂದ ಮೂರ್ತಿಯವರು ಶಾಸ್ತ್ರಗಳ ಸಾಂಸ್ಕೃತಿಕ ಅಧ್ಯಯನ ಮಾಡುವ ಒಂದು ದಾರಿಯನ್ನು ತೋರಿಸ್ಕೊಟ್ರು, ಉಪಯುಕ್ತವಾದ ಸಂಶೋಧನೆ. ಡಿ ಆರ್ ನಾಗರಾಜ್ ಅವರು ಶಕ್ತಿಶಾರದೆಯ ಮೇಳ ಮಾಡಿದಾಗ ಸಾಹಿತ್ಯದ ಒಳಗಿಂದ ಸಮಾಜವನ್ನು ಹೇಗೆ ನೋಡಬಹುದು, ಒಂದು ನಾಲ್ಕು ಥೀಮ್ ಇಟ್ಕೊಂಡು ಇಡೀ ಹೊಸಗನ್ನಡ ಕಾವ್ಯ ಹೇಗೆ ನೋಡ್ಬೋದು ಅಂತ ತೋರಿಸ್ಕೊಟ್ರು. ಅಂದರೆ ಸಾಹಿತ್ಯದ ಸಂಶೋಧನೆ ಅನ್ನೋದು ಒಂದು ಹೊಸ ದೃಷ್ಟಿಕೋನವನ್ನು ಮಂಡಿಸುವ ಕ್ರಮ ಆಗಬೇಕು. ಅದು ಈ ಹೊತ್ತಿನ ಬಹಳಷ್ಟು ಸಂಶೋಧನೆಗಳಲ್ಲಿ ನನಗೆ ಕಾಣ್ತಾ ಇಲ್ಲ. ಶಿಕ್ಷಣದಲ್ಲಿ ಬಹಳ ಮುಖ್ಯವಾಗಿರೋದು ಅಧ್ಯಾಪಕರು ವಿದ್ಯಾರ್ಥಿಗಳು ಮತ್ತು ತರಗತಿಯಲ್ಲಿ ನೀಡುವ ಪಾಠ, ಇವು ಮೂರೇ ಮುಖ್ಯವಾದ್ದು. ಲಿಟರರಿ ಗುರು ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ಹೇಳಿದ್ದೀರಾ ಪರೋಕ್ಷವಾಗಿ, ಆದರೆ ಪ್ರತ್ಯಕ್ಷವಾಗಿ ನಮ್ಮ ಓದುಗ ಮತ್ತು ಕೇಳುಗ ಮತ್ತು ವೀಕ್ಷಕರಿಗೆ ನೀವು ಹೇಳುವ ಒಂದೊಂದಷ್ಟು ಮಾತುಗಳೇನು? ಓದೋರಾದರೆ ಒಂದು ಮಾತು ಹೇಳ್ತೀನಿ, ನಿಮಗೆ ಬೇಕು ಅಂತ ಓದಿ ಮೊದಲನೇದು. ಎರಡನೇದು, ಒಂದು ಸರ್ತಿ ಓದಿದ ತಕ್ಷಣ ಅರ್ಥ ಆಯಿತು ಅಂತ ಅಂದ್ಕೋಬೇಡಿ. ಒಬ್ಬ ವ್ಯಕ್ತಿಯನ್ನು ಮತ್ತೆ ಮತ್ತೆ ಭೇಟಿ ಮಾಡ್ತಾ ಹೋಗಿ ಅವರ ಪರಿಚಯ ಆಗುವ ಹಾಗೇ ಒಂದು ಒಳ್ಳೆಯ ಕೃತಿಯನ್ನು ಕೂಡ ನೀವು ಹಲವು ಬಾರಿ ಓದಿದಾಗ ಮಾತ್ರ ಅದು ನಿಮ್ಮದಾಗೋಕ್ಕೆ ಸಾಧ್ಯ. ನಿಮ್ಮ ಓದಿನ ಮನಸ್ಥಿತಿಯ ಮೇಲೆ, ನಿಮ್ಮ ಓದಿನ ಪರಿಸರದ ಮೇಲೆ, ನಿಮ್ಮ ಓದಿನ ಅಗತ್ಯದ ಮೇಲೆ ನೀವು ಓದಿದ್ದರ ಅರ್ಥ ಕೂಡ ಬದಲಾಗ್ತಾ ಹೋಗುತ್ತೆ. ಅರ್ಥ ಕೂಡ ಯಾವತ್ತೂ ಪರ್ಮನೆಂಟ್ ಅಲ್ಲ. ಮಕ್ಕಳಾಗಿದ್ದಾಗ ಓದಿದ್ದು ಇವಾಗ ಹೇಗೆ ಕಾಣುತ್ತೆ, ಈಗ ಓದಿದ್ದು 50 ವರ್ಷ ಆದಮೇಲೆ ಹೆಂಗೆ ಕಾಣುತ್ತೆ? ಸೊ ಈ ಬದಲಾವಣೆ, ಸತತವಾದ ಚಲನೆಯನ್ನು ನಂಬ್ಕೊಳ್ಳಿ. ಓದು ಕೂಡ ಒಂದು ಚಲನೆಯ ಒಂದು ಭಾಗ, ನದಿ ಥರ ಹರಿತಾ ಇರಿ, ಓದು ಕೂಡ ಆ ಭಾಗದ ಒಂದು ಭಾಗ, ಸಂಬಂಧಗಳು ಕೂಡ ನದಿಯ ಹಾಗೆ ಹರಿವು. ಆ ಹರಿವಿನಲ್ಲಿ, ಜಂಗಮತನದಲ್ಲಿ, ಚಲನೆಯಲ್ಲಿ ನಂಬಿಕೆ ಇಟ್ಕೊಂಡ್ರೆ ಬದುಕು ಬಹಳ ಸಂತೋಷವಾಗಿ ನೆಮ್ಮದಿಯಾಗಿ ಇರ್ಬೋದು. ಇದುವರೆಗೂ ನಮ್ಮ ಈ ಲಿಟರರಿ ಗುರು ಕಾರ್ಯಕ್ರಮಕ್ಕೆ ಈ ಅಂಗಳಕ್ಕೆ ಬಂದು ತಮ್ಮ ಎಲ್ಲ ವಿಷಯಗಳನ್ನು ನಮ್ಮೊಂದಿಗೆ ವಿಸ್ತಾರವಾಗಿ ಹೇಳಿಕೊಟ್ಟಂಥ ಓ ಎಲ್ ನಾಗಭೂಷಣ ಸ್ವಾಮಿಯವರಿಗೆ ಹೃತ್ಪೂರ್ವಕ ವಂದನೆಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು.